कार्यक्रम रूटीन कार्यक्रम ಇದೆ ಪ್ರತಿ ಏನಾದರೂ ಸರ್ಕಾರಿ ವಿಗ್ರಹ ಪೂಜೆ ಪ್ರಾರಂಭ ಮಾಡಿದ್ರೆ ಈ ತರ ಕಾರ್ಯಕ್ರಮ ಮಾಡ್ತೀವಿ ಅಂತರಂಗವಾಗಿ ಇವತ್ತು ಹೆಬ್ಬಾಳ ಜನ ಬಾಕಿ ಸುಮಾರು 5 6 ವರ್ಷಗಳಲ್ಲಿ ಸರ್ಕಾರದ ವಿವಿಧ ಯೋಜನೆಗಳನ್ನ ಇವತ್ತು ಚಾಲನೆ ಕೊಡ್ತಾರೆ ಸರ್ ಈ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಆಗಬೇಕಾಗಿತ್ತು ಸರ್ ಅದನ್ನ ಬೆಂಗಳೂರು ಅದೇನು ಮಾಡ್ಲಿಕ್ಕೆ ಆಗಲ್ಲ ಬಿಜೆಪಿ ಅವರು ಹಂಗೆ ನಿಮ್ಮ ಬರಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅದಕ್ಕಾಗಿ ಬೆಂಗಳೂರಿನಲ್ಲೇ ಮುಗಿಸ್ಬೇಕಂತ ಅವ್ರದ್ದು ವಿಚಾರ ಇಲ್ಲಿ ಬಂದ್ರೆ ಬಹಳಷ್ಟು ರೈತರು ನಿರಾಶ್ರಿತರು ಬೇರೆ ಬೇರೆ ಸ್ಟೇಷನ್ ಮಾಡ್ತಾರಂತ ಅವ್ರು ಹೆದರು ಬರೋಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಆಗತ್ತಿಲ್ಲ ಆಗ್ಬೇಕು ಬೇಗ ಚುನಾವಣೆ ಆಗ್ಬೇಕು ಒಂದು ಕೋರ್ಟ್ ಬೋರ್ಡ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವ್ರಿಗೆ 3 ವಾರಲ್ಲಿ ವೇಳಾಪಟ್ಟಿ ಪ್ರಕಟಣೆ ಮಾಡ್ಲಿಕ್ಕೆ ನೋಡೋಣ ಕಾದ್ ನೋಡೋಣ ಇನ್ನೊಂದು ಟೈಮ್ ಇದೆ ಸರ್ ನಿನ್ನ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅವರು ಒಂದು ಹೇಳಿಕೆ ಕೊಟ್ಟಾರೆ ಅಂದ್ರೆ ಅದಕ್ಕೇನು ಖಂಡನೆ ಹೇಳಿಕೆ ಆಗಿತ್ತು ಅದಕ್ಕೆ ಅದೆಲ್ಲ ಆಗಲ್ಲ ಇಂಥ ಹೇಳಿಕೆಗಳನ್ನ ಬಹಳ ದಿನ ಹೇಳ್ತಿದ್ದಾರೆ ಹೊಸದೇನೆಲ್ಲ ಅವ್ರು ಇದು ಯಾವುದು ಕೂಡ ಅವ್ರು ಹೇಳಿದಂತೆ ಯಾವುದು ಸ್ಥಳ ಮಹಾರಾಷ್ಟ್ರಕ್ಕೆ ಹೋಗೋದಿಲ್ಲ ಇಲ್ಲಿ ಅವ್ರಿಗೆ ಸೊ ಅದು ರಾಜಕೀಯ ಹೇಳಿಕೆ ಅಷ್ಟೇ ಅದು ಈಗ ಅಂಬೇಡ್ಕರ್ ಅವ್ರ ಜೊತೆ ನಂಬಿಕೆ ಫೋಟೋ ಇದು ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ ಎಲ್ಲ ಕಲಿಯುಗದ 21ನೇ ಶತಮಾನದ ಅಂಬೇಡ್ಕರ್ ಜನ ಅಭಿಪ್ರಾಯ ಇಲ್ಲ ನಾ ಅಂಬೇಡ್ಕರ್ ದೊಡ್ಡವರು ಯಾವ್ರು ಆಗ್ಲಿಕ್ಕೆ ಆಗೋಲ್ಲ ಅವ್ರ ದಾರಿಯಲ್ಲಿ ಅವ್ರ ನೆಲೆಯಲ್ಲಿ ಬೆಳಲಿಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತೀವಿ ಇನ್ನೂ ಬಹಳಷ್ಟು ಇದೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿದೆ ಅವನ್ನೆಲ್ಲ ನಿರಂತರವಾಗಿ ಹಂತ ಹಂತವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ 3ನೇ ವರ್ಷ ಸರ್ ನಿಮ್ದು 3ನೇ ವರ್ಷ 4ನೇ ವರ್ಷ ಇಲ್ಲಿಗೆ ಮುಂದಿನ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಫಸ್ಟ್ ಈಗ ರಸ್ತೆಗೆ ಮಾಡಿದೀವಿ ರಸ್ತೆ ಕೊಟ್ಟಿದೀವಿ ಶಿಕ್ಷಣ ಕೊಡ್ತಾ ಇದೀವಿ ಕುಡಿಯುವ ನೀರಾವರಿ ಇದೆ ವಿದ್ಯುತ್ ಆರೋಗ್ಯ ಇವೇ ಮುಖ್ಯ ಜನರಿಗೆ ಬೇಕಾದಂತ 4-5 ಸೌಲಭ್ಯಗಳು ಗ್ರಾಮ ಪಂಚಾಯತ್ ಚುನಾವಣೆ ನಿಮ್ಮ ಪಾತ್ರ ಇದೆ ಲಾಸ್ಟ್ ಟೈಮ್ ನಾವೆಲ್ಲ ಪಂಚಾಯತ್ಗಳಿಗೆ ಗೆದ್ದಿದ್ದೀವಿ ಕೂಡ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ